ಅವ್ರು ಯಾರು ಪೂಜೆ ಮಾಡ್ತಾವ್ರೆ? ಅವ್ರ ಪೂಜೆ ಅವ್ರು ರೈತನ ಮಗನ. ರೈತನ ಮಕ್ಕಳಿಗೆ ಯಾರಿಗಾದರೂ ಎಲ್ಲಾದರೂ ಇಡಿ ಅವ್ರು ನೋಟಿಸ್ ಕೊಟ್ಟರೆ ನೋಡಿದ್ದೀರಾ? ರೈತನ ಮಕ್ಕಳಿಗೆ, ಅವ್ರು ರೈತನ ಮಗನ. ರೈತನ ಮಕ್ಕಳಿಗೆ ಯಾರು ಇಡಿ ನೋಟಿಸ್ ಕೊಡ್ತಾರೆ? ಜೆ ಡಿ ಎಸ್ ಬಗ್ಗೆ ಈ ರೀತಿ ಲಘುವಾಗಿ ಮಾತಾಡಿದ್ರೆ ನೀವು ಏನು 79 ಬಂದಿದ್ದೀರಲ್ಲ, ಅದು 29 ಬರ್ತೀರಿ? ಹಾಂ, ಅವರು ಇನ್ನೂ ದುಡ್ಡು ಹಿಡಿಯೋಕೆ ಬಿಡಬೇಕಾಗಿತ್ತಂತ ಲಘುವಾಗಿ ಮಾತಾಡೋದು ಬೇಡ. ಅವರು ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಗೊತ್ತಿದೆ. ಇರಿಗೇಷನ್ ಮತದಾನ ಕೇವಲ ಹಕ್ಕಲ್ಲ, ಅದು ನಿಮ್ಮ ಜವಾಬ್ದಾರಿ. ಈ ಬಾರಿ ತಪ್ಪದೆ ಮತದಾನ ಮಾಡಿ ಶೇಕಡವಾರು ಮತದಾನವನ್ನ 100ರ ಗಡಿಯನ್ನ ಮುಟ್ಟಿಸೋಣ. ಇಷ್ಟಾಗಿ ಏನೇನು ನಡೆಸಿದೆ ಗೊತ್ತಿದೆ ಪಾ ಬಂಡವಾಳ. ನಾನೇನು ಈ ಥರ ಇಂಟರ್ಫಿಯರ್ ಆಗಿರಲಿಲ್ಲ. ನಿಮ್ಗೆ ಏನೇನು ಫ್ರೀಡಮ್ ಕೊಟ್ಟಿದ್ದೆ, ಯಾವ ಥರ ನಡ್ಕೊಂಡ್ರಿ ನೀವು? ಒಬ್ಬ ಮುಖ್ಯಮಂತ್ರಿನ ಚಪ್ರಾಸಿ ಥರ ಟ್ರೀಟ್ ಮಾಡಿದ್ರಿ ನೀವು. ಇದನ್ನು ಲಘುವಾಗಿ ಮಾತಾಡ್ತೀರಾ ನನ್ನ ಬಗ್ಗೆ? ನಾವೇ ನಿನ್ನ ಮನೆ ಬಾಗಿಲಿಗೆ ಬಂದಿದ್ವ, ಹುಡ್ಕೊಂಬಂದವ್ರು ನೀವು ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಬನ್ನಿ ಅಂತ. ನಾವು ಬೇಡ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ವಲ್ಲ, ಜೀವಂತ ಬದುಕಿಲ್ವ ಯಾರೂ? ಅವ ದೇವೇಗೌಡರು ಹೇಳಿದ್ದು ಹೇಳ್ದಂಥವ್ರು ಸಮ್ಮುಖದಲ್ಲಿ. ಗುಲಾಂ ನಬಿ ಆಜಾದ್ ಬದುಕಿದ್ದಾರೆ, ನಿಮ್ಮ ರಾಜಸ್ಥಾನದ ಮುಖ್ಯಮಂತ್ರಿ ಅವರು ಇನ್ನೂ ಬದುಕಿದ್ದಾರೆ, ಖರ್ಗೆ ಅವರು ಬದುಕಿದ್ದಾರೆ, ಇದೇ ಸಿದ್ದರಾಮಯ್ಯನವರು ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಏನು ಹೇಳಿದ್ರು ದೇವೇಗೌಡರು? ಶಿವಕುಮಾರ್ ಇರಲಿಲ್ವಾ? ಕಾಂಗ್ರೆಸ್ನ ಮುಖ್ಯಮಂತ್ರಿ ಸ್ಥಾನ ಮಾಡ್ಕೊಂಡು ಮಾಡ್ಕೊಳ್ಳಿ ಅಧಿಕಾರ ಅಂತ ಹೇಳಿಲ್ಲ. ಯಾತಿಗೆ ನಮಗೆ ತಲೆ ಕಟ್ಟಿದ್ರಿ? ತಲೆ ಕಟ್ಟ ಮೇಲೆ ಯಾವ ರೀತಿ ನಡೆಸ್ಕೊಂಡ್ರಿ? ಅನ್ಕಂಡೀಷನಲ್ ಅಂತ ಹೇಳಿ ಇಷ್ಟೇ ಸ್ಥಾನ ನಮಗೆ ಬೇಕು, ಮಂತ್ರಿ ಸ್ಥಾನ ಇದೇ ಇಲಾಖೆಗಳು ಬೇಕು. ಯಾವ ಥರ ನೀವು ಏನೇನು ನಡೆಸಿದ್ರಿ ನಮ್ಮ ಮೇಲೆ ದಬ್ಬಾಳಿಕೆ? ನಿಮಗೆ ಯಾವ ನೈತಿಕತೆ ಇದೆ ಜೆ ಡಿ ಎಸ್ನ ಅಧಿಕಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ? 25,000 ಕೋಟಿ ಸಾಲ ಮನ್ನಾ ಮಾಡಬೇಕಾದ್ರೆ ಏನು ನಿಮ್ಮ ಕಾಂಟ್ರಿಬ್ಯೂಷನ್ ನನಗೆ? ಅದು ಯಾವ ರೀತಿ ಹೊಂದಿಸಿದ್ರೆ ನನಗೆ ಗೊತ್ತು. ಒಂದು ನಯಾ ಪೈಸಾ ಕೂಡ ಕಡಿಮೆ ಮಾಡೋಂಗಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರಲ್ಲ, ಅವತ್ತು ನನ್ನ ಮೇಲೆ ಒತ್ತಡ ಹಾಕಿದ್ರಲ್ಲ, ಏನು ನಿಮ್ಮಿಂದ ನಾನು 25,000 ಕೋಟಿ ಸಾಲ ಮನ್ನಾ ಮಾಡಿದ್ನ ರೈತರದು? ಸಿದ್ದರಾಮಯ್ಯವ್ರ ಕಮಿಟ್ಮೆಂಟ್ 4,000 ಕೋಟಿ ಸಾಲ ತೀರಿಸಿರಲಿಲ್ಲ, ಆ ಸಾಲನೂ ನಮ್ಮ ಸರ್ಕಾರದಲ್ಲಿ ತೀರಿಸಬೇಕಾಯ್ತು.